ಸ್ಕೂಲ್ ಅಲ್ಲಿ ಅವರದೇ ಆದ ಒಂದು ಪಾಠ ಬರಲಿ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳು ಅವರನ್ನು ನೋಡಿ ಅವರ ಪಾಠ ಓದಿ ಚಂದ ಕಲಿಯೋದಿದೆ ಬಟ್ ಇನ್ನೊಂದೇನು ಅಂತ ಅಂದ್ರೆ ಇದು ಮಾರ್ಚ್ 17 ಬರ್ತು ಅಂತ ಅಂದ್ರೆ ಇದೊಂದು ಯುಗಾದಿ ಹಬ್ಬ ಆಗಬೇಕು ಅವರದು ಹಬ್ಬಕ್ಕಿಂತ ಯುಗಾದಿ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಆಗಬೇಕು ಮಾರ್ಚ್ 17 ಅವರದ ಏನು ಹಳೆ ಪಿಕ್ಚರ್ ಇದೆ ಹಳೆ ಮೂವಿ ಇದೆ ಅವೆಲ್ಲ ಒಂದೊಂದಾಗಿ ರಿಲೀಸ್ ಮಾಡ್ಕೊಂಡು ಬರಬೇಕು ನಮಗೆ ಅದೇ ಹೊಸ ಮೂವಿ ಆಗುತ್ತೆ ಅಭಿಮಾನಿ ದೇವರುಗಳಿಗೆ ಅದೇ ಹೊಸ ಹಬ್ಬ ಅದಕ್ಕಿಂತ ಇನ್ನೇನು ಹೇಳಕಾಗಲ್ಲ ಅವರು ಮೊದಲು ಸ್ಟಾರ್ ಆಗಿದ್ರು ಹೀರೋ ಆಗಿದ್ರು ಅವರು ನಮ್ಮ ಜೊತೆ ಇದ್ರು ಅವರು ಸ್ಟಾರ್ ಆಗಿ ಹೀರೋ ಆಗಿ ಅವರು ಸ್ಟಾರ್ ಆಗಿ ಹೀರೋ ಆಗಿ ನಮ್ಮ ಜೊತೆ ಇದ್ರು ಇವಾಗ ದೇವರಾಗಿ ನಮ್ಮ ಜೊತೆ ಇದ್ದಾರೆ ಅನ್ಕೊಳ್ತೀವಿ ಬಟ್ ಪವರ್ ಯಾವತ್ತಿದ್ರು ಪವರ್ ಅವರನ್ನು ಮೀರ್ಸೋದಿಕ್ಕೆ ಯಾರಿಗೂ ಆಗಲ್ಲ ಬಟ್ ಅವ್ರಿಗೆ ಯಾರಿಗೂ ಕಂಪೇರ್ನೂ ಮಾಡಬೇಡಿ ಅವ್ರ ಜಾಗಕ್ಕೆ ಯಾರೂ ಕಂಪೇರೂ ಆಗಲ್ಲ ಪ್ರತಿಯೊಬ್ಬರು ಕೋಟಿ ಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ ಬಡವರು ಅಂತ ಯಾವುದೇ ರೀತಿ ನಯ ಪೈಸ ಲಾಭ ಇಲ್ಲ ಆದ್ರೆ ಏನಪ್ಪ ಅಂದ್ರೆ ಪುಣ್ಯದಾರಿ ನೀವು ಅನುಸರಿಸ್ಕೊಂಡು ಹೋಗ್ಬೇಕು ಎಲ್ಲರೂ ಅವ್ರು ಮಾಡಿರೋ 30 ಫಿಲಮು ಕೂಡ ಒಂದೊಂದು ಸಿನಿಮಾ 100 ಸಿನಿಮಾ ಸಮಾನ ಒಂದೊಂದು ಫಿಲಮು 100 ಸಿನಿಮಾ ಸಮಾನ ಅಂದ್ರೆ ಅವ್ರ ಕ್ರೇಜ್ ಎಲ್ಲಿದೆ ಲೆಕ್ಕಗಳೇ 92 ರಲ್ಲಿ ಜೀವನ ಹೆಚ್ಚಾಯ್ತು ಇದ್ದಂಥ ಕ್ರೇಜು 30 ವರ್ಷದ ಮೇಲೆ ಮತ್ತೆ ರಿಪೀಟ್ ಆಗಿದೆ ಅಂತಂದ್ರೆ ಇದು ದೊಡ್ಡ ಮನೆಗೆ ಮಾತ್ರ ಇಷ್ಟೇ ಬೇರೆ ಯಾರಿಗೂ ಬರೋದಿಲ್ಲ ಅದು ಹಾಗಾಗಿ ಪ್ರತಿಯೊಬ್ಬರೂ ಕರ್ನಾಟಕದಲ್ಲಿ ಎಲ್ಲ ಶಾಂತಿಯಿಂದ ಸಿನಿಮಾ ನೋಡ್ಬೇಕನ್ನೋದೇ ನಮ್ಮ ಆಸೆ ಯಾರೋ ಗಲಾಟೆ ಮಾಡ್ಕೊಬೇಡಿ ಬಟ್ ಏನಪ್ಪ ಅಂದ್ರೆ ಇವತ್ತು ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ರ್ಯಾಲಿ ಮಾಡ್ಬೋದು ಅಂತ ಹೇಳಿದ್ದಾರೆ ಬೇರೆ ರಾಜಕಾರಣಿಗಳು ಬೇರೆ ಏನೇ ರ್ಯಾಲಿ ಮಾಡಲಿ ಅವ್ರಿಗೆ ಅವಕಾಶ ಕೊಡ್ತಾರೆ ಇದಕ್ಕೆ ಯಾಕೆ ಕೊಡೋದಿಲ್ಲ ಇದು ಸಮಾರಂಭ ತಾನೇ ಇದು ಹಾ ಹಬ್ಬ ಇದು ಹಬ್ಬಕ್ಕೆ ರ್ಯಾಲಿ ಮಾಡೋಕೆ ಬಿಡಬೇಕು ಲಾಸ್ಟ್ ಟೈಮ್ ಯುವರತ್ನ ಫಿಲಮ್ ಬಂದಲ್ಲೂ ಕೂಡ ಲಾಕ್ಡೌನ್ ಅಂತ ಬಂದ್ ಮಾಡಿದ್ರ ಮತ್ತೆ ಇವಾಗ ಇದಕ್ಕೂ ಇದೇ ಥರನೇ ಮಾಡ್ತಾ ಇದ್ದೀರ ಆ ರೀತಿ ಮಾಡೋಕೆ ಹೋಗ್ಬೇಡಿ ಏನು ಮಾಡಿದ್ರು ಕೂಡ ಅಭಿಮಾನಿಗಳು ಯಾವತ್ತೂ ರೊಚ್ಚಿಗೆ ಎದ್ದೇಳ್ತಾರೆ ಅದಂತೂ ಗ್ಯಾರಂಟಿ ಅಭಿಮಾನಿಗಳಿಗೆ ಸಮಾರಂಭ ಮಾಡೋದಕ್ಕೆ ಪ್ರಿಯ ಬಿಡಬೇಕು ಅಭಿಮಾನಿಗಳು ಸಮಾರಂಭ ಮಾಡೋದಕ್ಕೆ ಪ್ರಿಯ ಬಿಡಬೇಕು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಒಂದೊಂದು ಸಿನಿಮಾ ರಿಲೀಸ್ ಆಗಬೇಕು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಫ್ಯಾನ್ಸ್ ಅಂದ್ರೆ ರಾಜ್ಕುಮಾರ್ ಅನ್ಕೊಂಡಿದ್ದಾರೆ ಅಪ್ಪನೇ ಮೀರ್ಸಂತ ಮಗ ಪುನೀತ್ ರಾಜ್ಕುಮಾರ್ ಇವತ್ತು 4 ತಿಂಗಳಾದ್ರೂ ಕೂಡ ಸಮಾಜ ಹತ್ರ ಅಷ್ಟು ಜನ ಬರ್ತಾ ಇದಾರೆ ಅಂತಂದ್ರೆ ಅವ್ರ ಪವರ್ ಎಲ್ಲಿದೆ ಅಂತ ನಾವೇ ಅರ್ಥ ಮಾಡ್ಕೊಬೇಕು ಅಲ್ವರಾ ಹಂಗಾಗಿ ಸರ್ ಎಲ್ಲ ಸಿನಿಮಾ ನೋಡಿದೀವಿ ನಾವು ಅಣ್ಣವ್ರ ಅಭಿಮಾನಿ ಆರು ಅಣ್ಣವ್ರ ಮಗ ಅಂತ ನಾವು ಬಿಟ್ಕೊಳಕಲ್ಲ ದೊಡ್ಡ ಮನೆ ಯಾವತ್ತಿದ್ರು ಅಲ್ವರಾ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀಲೆ ರಾಜಕುಮಾರ ಕರ್ನಾಟಕದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಪ್ರತಿಯೊಬ್ಬರು ಎಲ್ಲ ಇದೇ ತರ ನಡ್ಕೊಂಡು ಹೋಗ್ಲಿ ಅಷ್ಟೇ ಸರ್ ಈಗಿನ ಕಾಲದಲ್ಲಿ ಕೋಟಿಗಟ್ಟಲೆ 100-200 ಎಕರೆ ಹೊಲಗಳು 10-20 ಫ್ಲ್ಯಾಟ್ಗಳು 4-5 ಫ್ಲೋರ್ ಬಿಲ್ಡಿಂಗ್ಗಳು 2-2 ಫ್ಲೋರ್ 10-20 ಫ್ಲೋರ್ ಬಿಲ್ಡಿಂಗ್ಗಳು ಕಟ್ಸ್ಕೊಂಡಿದ್ದಾರೆ ಕೆಜಿ ಗಟ್ಟಲೆ ಬಂಗಾರ ಇಟ್ಕೊಂಡಿದ್ದಾರೆ 10 ರೂಪಾಯಿ ದಾನ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂಥದ್ರಲ್ಲಿ 500 ಗಟ್ಟಲೆ 1000 ಗಟ್ಟಲೆ ಕೋಟಿಗಟ್ಟಲೆ ಲಕ್ಷಾನ್ ಗಟ್ಟಲೆ ದಾನ ಮಾಡಿದ ಒಂದೊಂದು ವ್ಯಕ್ತಿ ಅಂದ್ರೆ ತೋರಿಸಿಕೊಂಬಲ್ದಂಗ ಯಾರಿಗೆ ಹೇಳಂಗ ದಾನ ಮಾಡಿದಾನಂದ್ರೆ ಒಂದೊಂದ್ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಣ್ಣವರು ಸರ್ ಅವ್ರು ಹಿಸ್ಟ್ರಿ ಮೀರಿಸ್ಬೇಕಂದ್ರೆ 7-7 ಜನ್ಮದಲ್ಲಿ ಹುಟ್ಟಿ ಬರಬೇಕು ಅವ್ರ ತರ ಹೆಸರು ಪಡಿಬೇಕಂದ್ರೆ ಅಣ್ಣವ್ರಿಗೆ ತ್ರಿಬಲ್ ಗುಂಡಿಗೆ ಐತೆ ಅವ್ರಿಗೆ ಸಿಂಗಲ್ ಗುಂಡಿಗೆ ಅಲ್ಲಿ ಇರ್ಲಬೇಕು ಇವ್ರ ತರ ಹೆಸರು ಪಡಿಬೇಕಂದ್ರೆ ಇವ್ರಿಗೆ ತ್ರಿಬಲ್ ಗುಂಡಿಗೆ ಅವ್ರ ತರ ಹೆಸರು ಪಡಿಬೇಕಂದ್ರೆ ಲಾಸ್ಟ್ ಸಿಂಗಲ್ ಗುಂಡಿಗೆ ಇರ್ಬೇಕು ಸರ್ ಜೈ ಹಿಂದ್ ಜೈ ಕರ್ನಾಟಕ ಸೂಪರ್ ಇದೆ ಫಿಲಿಮ್ ಬೊಂಬೆ ಹೇಳ್ತೈತೆ ಕರ್ನಾಟಕ ಸೂಪರ್ ಸ್ಟಾರು ಪವರ್ ಸ್ಟಾರು ಪುನೀತ್ ರಾಜ್ಕುಮಾರ್ ಅವರು ಇಂಡಿಯಾಕ್ಕೆ ನಮ್ಮ ದೇವರು ಒಂದೊಂದ್ಲಿ ಅಪ್ಪು ಸ್ಟಾರು ಹೊರದು ದೇಶಕ್ಕೆ ಒಬ್ಬ ಸ್ಟಾರು ಒಂದೊಂದ್ಲಿ ಕನ್ನಡಿಗ ಪವರ್ ಸ್ಟಾರು